ಜೈ ವಾಸವಿ, ಜೈ ಜೈ ವಾಸವಿ. ಈ ದಿನ ನಾವು ನಮ್ಮ ಊರಿನ ಹತ್ರ ಇರುವ ಒಂದು 4 ಕಿಲೋಮೀಟರ್ ದೂರದಲ್ಲಿರುವ ನಾಗಮುನೇಶ್ವರ ಸ್ವಾಮಿ ಟೆಂಪಲ್ ಬಂದಿದ್ದೆವು. ಒನಗರಿಕೆ ಅಂತ ಅದು ಆ ಊರಿನ ಹೆಸರು. ಅಲ್ಲಿ ಅದು ನಮ್ಮ ಮನೆಯ ದೇವರು. ನಮ್ಮೂರಿನಲ್ಲಿ ತುಂಬ ಜನಕ್ಕೆ ಅದೇ ಮನೆಯ ದೇವರು. ಮತ್ತು ಬೆಂಗಳೂರು, ಹೊಸೂರು, ಚೆನ್ನೈ, ತುಂಬ ಕುಣಿಗಲ್ ನಡು ಕೂಡ ಇದ್ದಾರೆ ನಮ್ಮ ಈ ಮನೆ ದೇವರಿರೋರು. ಇದು ಮೂಲ ವಿಗ್ರಹ, ಆ ದೇವಸ್ಥಾನದ ಮೂಲ ವಿಗ್ರಹ. ಆವತ್ತಿನ ದಿನ ರಥೋತ್ಸವ ನಡೆಯಿತು, ತುಂಬ ಚೆನ್ನಾಗಿತ್ತು. ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅದರ ಮಾರನೇ ದಿನ ನೈಟ್ ಪಲ್ಲಕ್ಕಿ ಉತ್ಸವ ಇರುತ್ತೆ. ಆ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ನಾವು ಬಂದಿದ್ವಿ. ನೋಡಿ, ಅದು ಮುಂಭಾಗ ಮುನೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗ ದೀಪಗಳ ಅಲಂಕಾರದಲ್ಲಿ ದೇವರು ಮೆರೀತಾ ಇದ್ದಾರೆ. ಮತ್ತು ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ 30-40 ಪಲ್ಲಕ್ಕಿಗಳು ಆವತ್ತಿನ ದಿನ ಬಂದಿರುತ್ತೆ. ನಮ್ಮೂರಿನ ಆ ಊರಿನ ಹತ್ತಿರ ಇರುವ ಹಳ್ಳಿಗಳಿಂದ, ಪಕ್ಕಪಕ್ಕದ ಹಳ್ಳಿಗಳಿಂದ ದೇವರ ಉತ್ಸವ ವಿಗ್ರಹಗಳನ್ನು ತಂದು ಪಲ್ಲಕ್ಕಿ ಮಾಡ್ಕೊಂಡು ಪಲ್ಲಕ್ಕಿನಲ್ಲಿ ಕೂರಿಸ್ಕೊಂಡು ತಗೊಂಡು ಬರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆಕರ್ಷಣೀಯವಾಗಿದೆ. ಆವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀವು ಕೂಡ ಒಮ್ಮೆ ಬಂದು ನೋಡಿ, ದೇವರ ಕೃಪೆಗೆ ಪಾತ್ರರಾಗಿ. ಮತ್ತು ಆ ದಿನ ನೈಟು ಕುರುಕ್ಷೇತ್ರ ಅನ್ನುವ ಡ್ರಾಮಾ ಕೂಡ ಇತ್ತು. ಈ ದೀಪಗಳ ಅಲಂಕಾರದಲ್ಲಿ ಸುತ್ತಲೂ ಪಲ್ಲಕ್ಕಿಗಳಿರುತ್ತೆ. ಮಧ್ಯಭಾಗದಲ್ಲಿ ದೇವಸ್ಥಾನ, ಸುತ್ತಲೂ 40 ಪಲ್ಲಕ್ಕಿಗಳಿರುತ್ತೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಪಟಾಲಮ್ಮ ದೇವಿಯ ಪಲ್ಲಕ್ಕಿ. ಇದು ಕೆಲಮಂಗಲದಲ್ಲಿರುವ ಪಟಾಲಮ್ಮ ದೇವ್ರನ್ನ ಕೂಡ ತಗೊಂಡು ಬಂದು ಅಲ್ಲಿ ಇಟ್ಟಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಲ್ಲಕ್ಕಿಗಳನ್ನು ನೋಡೋದಕ್ಕೆ ತುಂಬ ಜನ ಬರ್ತಾರೆ. ರಥೋತ್ಸವವನ್ನು ನೋಡೋದಕ್ಕೆ ಜನ ಬರ್ದಲೇ ಇದ್ದರೂ ಕೂಡ ಪಲ್ಲಕ್ಕಿ ದಿನ ತುಂಬ ಜನ ಬರ್ತಾರೆ. ಯಾಕೆಂದರೆ ಅವತ್ತು ಕುರುಕ್ಷೇತ್ರ ಅನ್ನೋ ಡ್ರಾಮಾ ಕೂಡ ಇರುತ್ತೆ. ಅದಕ್ಕೋಸ್ಕರನೂ ಬರ್ತಾರೋ, ಇಲ್ಲ ಪಲ್ಲಕ್ಕಿನ ನೋಡೋದಕ್ಕೆ ಬರ್ತಾರೋ, ದೀಪಗಳನ್ನು ಅಲಂಕಾರ ನೋಡೋದಕ್ಕೆ ಬರ್ತಾರೋ ಗೊತ್ತಿಲ್ಲ. ತುಂಬ ಜನ ಬಂದಿರ್ತಾರೆ. ತುಂಬ ಆಕರ್ಷಣೀಯವಾಗಿರುತ್ತದೆ. ಮತ್ತು ಆ ದಿನ ರಾತ್ರಿ ಅನ್ನದಾನ ಕೂಡ ಇರುತ್ತೆ. ರಥೋತ್ಸವದ ದಿನ ಕೂಡ ಅನ್ನದಾನ ಇರುತ್ತೆ ಮಧ್ಯಾಹ್ನ. ಹೊಸೂರಿನವರು ಅನ್ನದಾನ ಮಾಡಿಸ್ತಾರೆ. ತುಂಬ ವೆರೈಟಿಗಳನ್ನೆಲ್ಲ ಮಾಡಿಸಿರ್ತಾರೆ. ಎಲ್ಲ ಚೆನ್ನಾಗಿರುತ್ತೆ ಆವತ್ತಿನ ದಿನ ಕೂಡ. ಇದು ನಾಗಮುನೇಶ್ವರ ಸ್ವಾಮಿಯ ಮೂಲ ವಿಗ್ರಹ. ಅಲಂಕಾರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆವತ್ತು. ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತು ಇದು ಆಂಜನೇಯ ಸ್ವಾಮಿ. ಮತ್ತು ಒಳಗಡೆ ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿದೆ. ತುಂಬ ಚೆನ್ನಾಗೂ ಇದೆ, ದೊಡ್ಡದಾಗೂ ಇದೆ ದೇವಸ್ಥಾನ. ನೋಡೋದಕ್ಕೆ ತುಂಬ ಜನ ಆವತ್ತಿನ ದಿನ ರಥೋತ್ಸವ ನೋಡೋದಕ್ಕೆ ಬರ್ತಾರೆ. ಪಲ್ಲಕ್ಕಿನೂ ನೋಡೋದಕ್ಕೂ ಕೂಡ ಬರ್ತಾರೆ, ತುಂಬ ಜನ ಬರ್ತಾರೆ. ಈ ದೇವರುಗಳಿಗೆ ಹೂವಿನ ಅಲಂಕಾರ ನೋಡೋದಕ್ಕೆ ತುಂಬ ಆಕರ್ಷಣೆ ಇರುತ್ತೆ. ರಥೋತ್ಸವ ಕೂಡ ತುಂಬ ಆಕರ್ಷಣೀಯವಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅಲಂಕಾರ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಪ್ರತಿದಿನ ಅಲ್ಲಿ ಅಭಿಷೇಕ ಇರುತ್ತೆ. ಬೆಳಗ್ಗೆ 11:00 ಅಭಿಷೇಕ ಪ್ರಾರಂಭ ಆಗುತ್ತೆ. ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ. ಮಧ್ಯಾಹ್ನ 1:00 ಮಹಾಮಂಗಳಾರತಿ ಇರುತ್ತೆ. ತುಂಬ ಜನನು ಬೇರೆ ಬೇರೆ ಊರುಗಳಿಂದ ಕೂಡ ಬರ್ತಾರೆ, ಅಭಿಷೇಕ ಮಾಡಿಸೋದಕ್ಕೆ ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನೋಡೋದಕ್ಕೆ. ಪ್ರಶಾಂತವಾಗಿದೆ, ಸುತ್ತಲೂ ಗಿಡಗಳಿರೋದ್ರಿಂದ ತುಂಬ ಪ್ರಶಾಂತವಾಗಿದೆ ಆ ದೇವಸ್ಥಾನ. ನೀವು ಕೂಡ ಒಮ್ಮೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೊಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೋಡಿ, ಇದು ನಾಗಮುನೇಶ್ವರ ಸ್ವಾಮಿ ಪಲ್ಲಕ್ಕಿ. ಇದು ಇದು ಹಳೆಯ ಕಾಲದ ದೇವಸ್ಥಾನ ಇತ್ತು. ಮೊದಲಿನಿಂದಲೂ ಕೂಡ ಈ ದೇವಸ್ಥಾನ ಇದೆ. ಆದರೆ ಅದು ತುಂಬ ಹಳೆಯದಾಗಿತ್ತು ಅಂತಂದ್ಬಿಟ್ಟು ಪುನರ್ ನಿರ್ಮಾಣ ಮಾಡಿ
ಪ್ರತಿಷ್ಠಾಪನೆ ಮಾಡಿದರೆ ನೋಡೋದಕ್ಕೆ ಆ ದೇವಸ್ಥಾನ ಕೂಡ ಚೆನ್ನಾಗಿದೆ.